ನಮಸ್ಕಾರ ವೀಕ್ಷಕರೆ, ಎಂ ಟು ನ್ಯೂಸ್ ಗೆ ಸ್ವಾಗತ. ದಿನಗೂಲಿ ಕಾರ್ಮಿಕರಿಂದ ಬೈಲಹೊಂಗಲ ತಾಲೂಕಾ ಪಂಚಾಯತ್ಗೆ ಮುತ್ತಿಗೆ. ಹೌದು, ಬೈಲಹೊಂಗಲ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಬರುವ ನೇಸರ್ಗಿ ಗ್ರಾಮದ ದಿನಗೂಲಿ ಕಾರ್ಮಿಕರಿಗೂ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಸರ್ಕಾರದಿಂದ ಜನರಿಗೆ ದೊರೆಯಬೇಕಾದ ಕೂಲಿ ಕೆಲಸವನ್ನು ಸರಿಯಾದ ಸಮಯಕ್ಕೆ ನೀಡದೆ ಸತಾಯಿಸುತ್ತಿದ್ದಾರೆ. ಈ ಬಗ್ಗೆ ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮೌಖಿಕವಾಗಿ ತಿಳಿಸಿದರೂ ಈ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡುತ್ತಿಲ್ಲ. ಸರ್ಕಾರ ಬಡವರ ಜೀವನ ನಡೆಸಲು ಈ ಯೋಜನೆ ಜಾರಿಗೆ ತಂದಿದ್ದು ಸರಿಯಾದ ಸಮಯಕ್ಕೆ ಕೆಲಸ ಸಿಗದೆ ಶ್ರಮಿಕರು ಪರದಾಡುವಂತಾಗಿದೆ. ಈ ಬಗ್ಗೆ ಬೇಸತ್ತು ದಿನಗೂಲಿ ಕಾರ್ಮಿಕರು ಬೈಲಹೊಂಗಲ ತಾಲೂಕು ಪಂಚಾಯತ್ಗೆ ತಾವು ಕೆಲಸ ಮಾಡುವ ಸಾಧನಗಳ ಜೊತೆಗೆ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿ ನ್ಯಾಯ ಒದಗಿಸಿಕೊಡುವಂತೆ ಮನವಿಯನ್ನ ಸಹ ಸಲ್ಲಿಸಿದ್ದಾರೆ. ಹೀಗಾಗಿ ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನ ವಿಚಾರಿಸಿ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಿ ಶ್ರಮಿಕರ ಶ್ರಮಕ್ಕೆ ನ್ಯಾಯ ಒದಗಿಸಿ ಕೊಡುತ್ತಾರಾ ಕಾದು ನೋಡಬೇಕಿದೆ. ಹಿಂಗಾಗಿ ನಾವೆಲ್ಲ ಸಮಸ್ಯೆ ಬಂತಂದ್ರೆ ದುಡಿ ಮಂದಿಗೆ ನೆಟ್ಗೆ ಮಾತ್ ತಗೋ ಅಂತ ಹೇಳ್ರಿ ಇಂಜಿನಿಯರ್ ಸಾಹೇಬ್ರಿಗೆ. ಜೀರೋ ಎಲ್ಲಿರ್ತೈತಿ ನೀವು ತಗೋ ಅಂತ ಹೇಳಬಾರ್ದು ನೀವು ಅಂತ ಹೇಳಿ ಸಂಜಯ್ ಸರ್ ನಮಗೆ ಹೇಳಿದ್ರು. ಜೀರೋ ಎಲ್ಲಿರ್ತೈತಿ ನೋಡ್ರಿ, ಅಲ್ಲೇ ಹೋಗ್ರಿ. ಇದೆಲ್ಲ ಉತ್ಸ ಕೆಲಸ ಬಂದ್ರೆ ಜೀರೋ ಮಾತು ತಗೊಂತಾರೆ. ಕೆಲಸ ಎಲ್ಲಿ ಬರ್ಬೇಕ್ರಿ? ಅದ ಕೆಲಸ ಸರಿಯಾಗಿ ತಗೋಬೇಕ್ರಿ. ಯಾಕ್ರಿ ಪಾಪ ಬರ್ತಾನ ಜನ್ಮ ರೀ, ಮನ್ಯಾಗ ಸಂಘಗಳು ಮಾಡಿರ್ತಾರ, ಮನ್ಯಾಗ ಬರ್ತಾನ ಜನ್ಮ ಇರ್ತೈತೆ, ಭೂಮಿ ಇರ್ಗುಲ್ರಿ ಯಾರಿಗೂ ತಾಳೆ ಮಂದಿಗೆ. ಈಗ ಯಾವ ಕೆಲ್ಸಕ್ಕೆ ಬರ್ತಾರ ರೀ ರೈತರು? ಶ್ರೀಮಂತರು ಬರ್ತಾರೆ ಈ ಕೆಲಸಕ್ಕೆ, ಬಡವ್ರ ಮಂದಿ ಕೆಲ್ಸಕ್ಕೆ ಬರ್ತಾರ ರೀ. ಮತ್ತು ಹಿಂಗೆ ಸರಿಯಾಗ ಕೆಲಸ ಕೊಟ್ಟ ನಮ್ಮ ಕೆಲಸ ಎಲ್ಲೈತಿ, ನಾವು ದುಡಿವೇಗ ಸರಿಯಾಗಿ ಕೆಲಸ ಮಾಡಕ್ಕಂತ ಹೇಳ್ರಿ. ಮತ್ತು ನಾವು ಎಲ್ಲಿ ನಾವು ಕೆಲಸ ಕೊಡ್ತು ಅದನ್ನು ನಮಗೆ ಹೊರ ಕಕ್ಕಸಾಕತ್ತು ರೀ. ನಮ್ಮ ಪಗಾರ ಪೇಮೆಂಟ್ ಪೂರ್ಣ ಪಗಾರ ಕಟ್ಟಿಸ್ರಿ. ಬೇಕಾದ್ರೆ ಪಂಚಾಯತ್ ಅವ್ರು ದಿನ ಬಂದು ನಮ್ಮ ಹದ್ರಿ ತೊಗೊಂಡ್ರಿ. ಅವ್ರು ಬಂದು ನಮ್ಮ ಫೋನಿನ ಸಮಸ್ಯೆ ಬಂದ್ರಿ. ಎರಡು ವಾರ ಆದ್ರಿ ಸುಳಿವ ಸಾಹೇಬ್ರಿಗೆ ನಾ ಹೇಳಿ ಬರ್ರಿ, ಪಾಸ್ ಆಗತ್ರಿ ಎಲ್ಲ ನಂದು ತಾಲೂಕು ಪಂಚಾಯತ್ಗೆ ಫೋನ್ನಾಗ ತಗದ ಬಿಡ್ತೇನೆ. ಪಾಸ್ ಆಗತ್ರಿ ಸರ್ ಬರ್ರಿ ಅಂದ್ರೆ ಎರಡು ವಾರ ಹೇಳಿ ಪಂಚಾಯತ್ ಅವ್ರು ಯಾರು ನಮ್ಮ ಸನಿಯಕ್ಕೆ ಬರಲಿ. ಮತ್ತು ನಾವು ಬೈಲ್ ಹಂಗಲ್ಕ್ ಮೂರು ಸರಿ ಬೈಲ್ರಿ. ಏನು ರೀ ಅಮ್ಮಾರ ಮೋಟ್ರ್ ಖರ್ಚಕ್ಕೆ ಯಾಕೆ ಹಲ್ಲೆ ಎಲ್ಲ ಬರ್ತಾರೆ ರೀ? ಪಾಪ ಅಲ್ಲೇ ಪಂಚಾಯತ್ತಾಗಿ ಹೇಳಲ್ರಿ ಅವ್ರು. ಪಂಚಾಯತ್ತಾಗಿ ಹೇಳ್ರಿ ಬರವಾರ ಸರ್, ಮತ್ತು ನಿನ್ನೆ ಬಂದೀನಿ ರೀ ನಾ ಪಂಚಾಯತ್ಗೆ ತಾಲೂಕು ಪಂಚಾಯತ್ ರೀ ಫೋನ್ ತೋರ್ಸಾಕ. ಅದಕ್ಕೆ ಹಿಂಗೆಲ್ಲ ದಾದ ಮಾಡೋರಿ, ನೈಸರ್ಗಿಕ ಪಂಚಾಯತ್ ಮುಂದೆ ಬರಲಿ, ನೈಸರ್ಗಿಕ ಪಂಚಾಯತ್ ಅವ್ರ ತಾಲೂಕು ಪಂಚಾಯತ್ ಅವ್ರಿಗೆ ರೀಫ್ ಹಾಕ ಅಂತ ಹೇಳ್ರಿ. ನಮಸ್ಕಾರ ರೀ, ನಮ್ಮ ಹೆಸರು ಶಾಂತವ್ವ ಮುತ್ತಪ್ಪ ಅಮ್ಮನವ್ರಿ. ಊರ ನಮ್ದು ನೈಸರ್ಗಿರಿ, ನೈಸರ್ಗಿ ಗ್ರಾಮ ಪಂಚಾಯತ್ನಿಂದ ಬಂದ್ರಿ ನಾವು. ನಮಗೆ ಈಗ ಕೆಲಸ ನಮ್ಗೆ ಸರಿಯಾಗಿ ನಮ್ಮ ಪಂಚಾಯತ್ ಅವ್ರಿಗೆ ಕೆಲಸ ಕೊಡೋದಿಲ್ಲ ರೀ. ಒಂದು ವಾರ ಕೆಲಸ ಕೊಡ್ತಾರೆ ರೀ, ಒಂದು ವಾರ ನಂತರ ಒಂದು ಎರಡು ಮೂರು ದಿನ ಸೂಟಿ ಇಡ್ತಾರೆ ರೀ. ಮತ್ತು ಒಂದು ಎರಡು ಮೂರು ದಿನ ಸೂಟಿ ಇಡ್ಕೊಂಡು ಮತ್ತೆ ನೀವು ಕೆಲಸ ಮಾಡಂತಾರೆ ರೀ. ಮತ್ತು ಕೆಲಸ ಮಾಡಿರ್ತಿಲ್ಲ, ಮತ್ತು ಸರಿಯಾಗಿ ನಮಗೆ ಕೆಲಸ ಈಗ ಒಂದು ಮೇಟಿಗೆ ಹೈವೇ ರೋಡ್ನಾಗ ನಮಗೆ ಒಂದಷ್ಟು ಮಂದಿಗೆ ಮಾಡಿಡ್ತಾರೆ ರೀ. ಒಂದಷ್ಟು ಮಂದಿಗೆ ಅಲ್ಲೇ ಕೆಲಸ ಕೊಟ್ಟಿರ್ತಾರೆ, ಕೆಲಸ ಮಾಡಿರ್ತಾರೆ ರೀ. ಆಮೇಲೆ ಮತ್ತು ಅದೊಂದು ಸಮಸ್ಯೆ ರೀ. ಮತ್ತು ನಮಗೆ ಸರಿಯಾಗಿ ಪಗಾರ ಸರಿಯಾಗಿ ಬೀಳ್ತಾ ಇಲ್ಲ ರೀ. ಪಗಾರ 160 ರೀ, 120 ಹಿಂಗೆಲ್ಲ ಪಗಾರ ಬೀಳ್ತೈತೆ ರೀ. ಇದ್ರ ಸಂಬಂಧವಾಗಿ ನಮ್ಗೆ ಸಮಸ್ಯೆ ಭಾಳ ಆಗತ್ತೈತೆ ರೀ. ಆಮೇಲೆ ಮತ್ತು ನಮ್ಗೆ ಈಗ ಎಲ್ಲಾದ್ರೆ ಇದು ಮಾಡಿದ ಜಗಳ ಮಾಡಬೇಡ ಹೇಳ್ತಾರೆ ರೀ. ಮತ್ತು ಅಲ್ಲೇ ಒಬ್ಬರು ಕೆಲವರು ಕೆಲಸ ಕೊಡ್ತಾರೆ ರೀ, ಕೆಲವರು ಕೆಲಸ ಕೊಡಂಗಿಲ್ಲ ರೀ. ಮತ್ತು ನಮಗೆ ಜೀರೋ ಎನ್ನಮರ ಒಂದೊಂದ್ಸಲ ಜೀರೋ ಆಗಿರ್ತಾವೆ ರೀ. ಜೀರೋ ಆದದ್ದು ನಮಗೆ ಗೊತ್ತಾಗೋದಿಲ್ಲ ರೀ. ನಮಗೆ ಯಾಕಂದ್ರೆ ನಾವು ಕೆಲಸ ಮಾಡೋರಿ, ನಾವು ಅದು ನಮ್ಗೆ ಜೀರೋ ಅದು ನಮ್ಗೆ ಗೊತ್ತಾಗಿಲ್ಲ ರೀ. ಆ ಪಗಾರ ಹಾಕಿದ್ದಂತ ನಾವು ಕೇಳಕ್ಕೆ ಹೋದ್ಕೊಂಡೇ ರೀ. ಇವತ್ತು ಪದ್ಧತಿ ಎಲ್ಲರ ಆಫ್ಬಿಡು ಅಂತ ಹೇಳಿ ಅವ್ರನ್ನ ಆಮೇಲೆ ಅವ್ರ ಲೆಟ್ರ್ ಇಸ್ಕೊಂಬರ್ರಿ ಅಂತ ನಮಗೆ ಹೇಳ್ತಾರೆ ರೀ. ಹಿಂಗಾಗಿ ನಮಗೆ ಎರಡು ವಾರದೂ ಜೀರೋ ಆಗ್ಯಾವ ರೀ, ಪೇಮೆಂಟ್ ಆಗಿತ್ತು ನಮ್ಗೆ. ಮತ್ತು ಅದರಿಂದ ನಮಗೆ ಭಾಳ ತೊಂದರೆ ಆಗತ್ತೆ ರೀ. ಮತ್ತು ಈಗ ನಮಗೆ ಎಲ್ಲರೂ ಈ ಕೆಲಸದಿಂದ ನಮ್ಗೆ ಸರಿಯಾಗಿ ಕೆಲಸ ಕೊಡಬೇಕು ರೀ. ಇದನ್ನ ನಾವು ವಿನಂತಿಸಿಕೊಳ್ಳೋದ್ರಿ. ತಪ್ಪದನ್ನ ನಮ್ಗೆ ನೂರು ಹದಿನ ಬರ್ತಾರೆ, ನಮ್ಗೆ ಸರಿಯಾಗಿ ನಮಗೆ ಕೆಲಸ ಕೊಡಬೇಕು ರೀ. ಮೊದಲು ಕೊಡಲಿಲ್ಲ ರೀ, ಈಗ ಭೂಮಿ ಬಿತ್ತಿದ್ರೆ ಮೊದಲು ಎಷ್ಟು ಕೇಳಿದ್ರು ನಾವು ರೀ, ನಮಗೆ ಕೆಲಸ ಕೊಡಲಿಲ್ಲ ರೀ. ಈಗ ಕೊಡ್ರಿ, ಈಗ ರೈತರೆಲ್ಲ ಭೂಮಿ ಬಿತ್ತಾರೆ ರೀ. ಈಗ ಭೂಮ್ಯಾಗ ಬೇಡ ಅಂತಾರೆ ಅವರು, ಕಚ್ಚಾಚರಣಿ ಮಾಡಕ್ಕೆ ಭೂಮ್ಯಾಗ ಬೇಡ ಅಂತಾರೆ. ಈಗ ಭೂಮ್ಯಾಗ ಬೇಡ ಅಂತಲ್ಲ, ಈಗ ರೋಡ್ ಮೇಲೆ ಹೋದ್ರೆ ರೀ, ರೋಡ್ ಮೇಲೆ ಇವ್ರು ಸರ್ಗಳು ಬೇಡ ಅಂತಾರೆ. ಪರ್ಮಿಷನ್ ತೊಗೋಬೇಕು, ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕಂತಾರೆ. ಅದನ್ನು ಇವ್ರು ನಾವು ಫಸ್ಟ್ ನಮ್ಗೆ ಜಿ ಪಿ ಎಸ್ ಮಾಡ್ಕೊತ ಮೊದಲು ಇವ್ರು ನೋಡ್ಬೇಕಿತ್ತು ಸರ್ ಎಲ್ಲಿ ಮಾಡಿದ್ರಿ, ಎಲ್ಲಿ ಜಾಗ ತೊಗೊಂಡಿರಿ ಅಂತ ಅವ್ರು ಬಂದು ಒಂದು ಪರಿಶೀಲನೆ ಮಾಡಿ ಆಮೇಲೆ ನಮಗೆ ಕೆಲಸ ಏನಮ್ಮ ಹಾಕ್ಬೇಕಿತ್ತು ರೀ. ಈಗ ನಮ್ಗೆ ಒಂದು ವಾರದ ಏನಮ್ಮ ಹಾಕ್ಯಾರ ರೀ. ಈಗ ನಾವು ಎರಡು ಮೂರು ದಿನ ಕೆಲಸ ಮಾಡಿರಿ, ಈಗ ಬಂದು ಇಡಂತಾರ್ರಿ. ಮತ್ತು ನಾವು ಹೆಂಗೆ ಬಂದು ಇಡಿದ್ರಿ ಸರ್ ಕೆಲಸ ರೀ? ಹಾಂ, ನಮಗೀಗ ಅವ್ರ ನಾವು ಹೋಗತ್ತವ್ರ ಕೆಲಸಕ್ಕೆ, ಮತ್ತು ನಮ್ಗೆ ಅವ್ರ ಕೆಲಸ ನಮ್ಗೆ ಕೂಡ ಬೇಕಾಗ್ತಾರೆ. ನಮ್ಗೆ ಬ್ಯಾಡ ಅಂದ್ರೆ ಅವ್ರ ಬತ್ತೆ ಕೊಡಲಿಲ್ಲ ರೀ ಸರ್. ಸರಿ, ತೊಂದರೆ ಯಾಕೆ ಕೊಡತ್ತೀರಿ? ತೊಂದರೆ ಅಂದ್ರೆ ಏನು ನಮ್ಗೆಲ್ಲಿ ಯಾರ್ದೇನ್ ತೊಂದರೆ ಇಲ್ರಿ. ಆದ್ರೆ ಈಗ ಕೆಲಸದ ಅಷ್ಟರ ನಮ್ಗೆ ಪೇಮೆಂಟ್ ಬಗ್ಗೆ ಯಾರು ತೊಂದರೆ ಪಗಾರ ಆಗಿಲ್ಲ ಅಂದ್ರೆ ಆಮೇಲೆ ಫೈಲ್ಗಳೆಲ್ಲ ತೆಗೆದು ನೋಡಿದ್ರೆ ಅವಾಗ ಒಂದು ವಾರದ ಅಕ್ಟೋಬರ್ದಾಗ 26/10/2021 ಇಶ್ವ ಅಂದ್ರೆ ಆದ್ರೆ ಪೇಮೆಂಟ್ ಆಗಿಲ್ಲ ನಮ್ದು 5 ದಿನದ್ರಿ. ಅದನ್ನ ನಾವು ಸರ್ ಕೇಳಿದ್ರಿ, ಇಲ್ರಿ ನೀವು ಅರ್ಜಿ ಪಿಡಿಒ ಸರ್ ಕಡೆ ಬರ್ಕೊಂಬಾರಿ ಅಂದ್ರಿ.
ಫಂಡ್ ಸರ್ ಫೋನ್ ಹಚ್ಚಿ ಹಚ್ಚಿಟ್ರ ನಮ್ಮ ಫೋನ ರಿಸೀವ್ ಮಾಡಲಿಲ್ಲ ಅವ್ರು, ಇನ್ನ ಮಟ್ಟ ರಿಸೀವ್ ಮಾಡಲಿಲ್ಲ ಅವ್ರ. ಮತ್ತೆ ಆ ಪೇಮೆಂಟ್ ಯಾವಾಗ ಕೇಳಿದ್ರು ನಾವು ಯಾವ ವರ್ಕ್ ಐತೆ ಅದು ಯಾವ ವರ್ಕ್ ಐತೆ ಅದ ಮಲ್ಲಯ್ಯ ದೇವರ ಗುಡಿ ವರ್ಕ್ ಅದ ಬಗ್ಗೆ ಹಿಂದಿನ ಎಲ್ಲಾ ಅದ್ರ ಪೇಮೆಂಟ್ ರೀ, ಅದು ಒಂದ ಪೇಮೆಂಟ್ ಇದೆ ಜೀರೋ ಆಗಿದ್ರೆ ಮತ್ತೆ ಈಗ ಎರಡು ವಾರದ ಹಿಂದ್ರಿ ಮತ್ತೊಂದು ಎರಡ್ ಮೂರು ವಾರದಿಂದ ನಮ್ ಪೇಮೆಂಟ್ ಕಡಿಮೆ ಹಾಕಿರ್ರಿ ಅವ್ರ, 160 ಹಾಕಿರ್ರಿ. 160ಗ ಇವ್ರು ಕೂಲಿ ಕಾರ್ಮಿಕರೆಲ್ಲ ಏನಂದ್ರಿ ಅಷ್ಟ ಆದ್ರ ನಮ್ಗೆ ಬೇಡ ಹೊಳ್ಳಿ ಅಳಿನ್ರಿ ಅಂದ್ರ ಅವ್ರು. ಆಮೇಲೆ ಇವ್ರು ಸರ್ ಅವ್ರು ಬಂದಾಗ ತಂದ್ಕೊಳಗ ನಮ್ಮನ್ ಹಾಕ್ಬೇಡ್ರಿ ನಾವ್ ಇನ್ನ ಅಳಿತು ಅಂದ್ರಿ. ಮರನೇ ದಿನ ನಾವು ಕೊಟ್ಟಿದ್ರು ನಾವ್ರಿ, ಎಲ್ಲಾರ್ದು ಪಗಾರ ಮಾಡಿದ್ರಿ ನಮ್ದು, ಅದೊಂದು ನಿಂತೈತಿ ನೋಡ್ರಿ. ಒಟ್ಟ ಎರಡ್ ವಾರದ ಪಗಾರ ಮಾತ್ರ ನಮ್ದು ಆಗಿಲ್ರಿ ಸರ್. ಬೈ ಮಿಸ್ಟೇಕ್ ರೀ, ಈ ಕಂಪ್ಯೂಟರ್ ವರ್ಕ್ ಅವರು ಬಿಟ್ಟಿರ್ತಾರ ಒಂದ್ ಎರಡು ಹೆಸರು, ನಾವು ಬರ್ಯಾರು ಬಿಟ್ಟಿರ್ತೀವ್ರಿ. ಆಮೇಲೆ 5 ದಿನ ತಗೊಳ್ಕೊಳ್ಬೇಕಿಲ್ರಿ ಸರ್, ನಮಗೆ 5 ದಿನ ತರ ತಗೊಳ್ಬೇಕು, 5 ದಿನ ಖಾಲಿ ಮನೆಯಾಗ ಉಳಿದಾಕಿಲ್ರಿ ಅವ್ರು ಕೆಲಸಗಾರರು. ಎಷ್ಟು ರಿಕ್ವೆಸ್ಟ್ ಮಾಡ್ತಂದ್ರೆ 5 ಮೊದಲ ತಗೊಂಡ್ಬಿಡ್ತಾರ ನಮ್ಮ ಬಿಡೆ ಸರ್ ಎಲ್ಲಾರು ಬರೀ 2 ದಿನ ತಗೊಂಡ್ಕೊಟ್ಟಾರ, ಇವ್ರು ಯಾರು ತಗೊಂಡ್ಕೊಡಂಗಿಲ್ರಿ. ಹೌದಿಲ್ಲ, 5 ದಿನ ನಮ್ಗೆ 10 ಮಂದಿ ತಗೊಳ್ಬೇಕ್ರಿ, ನಾವು 10 ಮಂದಿ ದುಡ್ಡು ಮಾಡಿ ಕೊಟ್ಟೇವ್ರಿ. 5 ದಿನ ತರ ನಮ್ ಪಾಪ ಅವ್ರ ಮತ್ತೆ ಇವ್ರಂತೂ ಒಬ್ಬದ ಯಾರ ಪಾರೋಟಿ ಹಾಕಿ 3 ವಾರ ಬೀಜ ಆಗಿಲ್ರಿ. ಶಿವು ಜೋಳದ ಎಂ ಟಿವಿ ನ್ಯೂಸ್ ಬೈಲಹೊಂಗಲ್.